ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ನಡೆದಂತಹ ಅದಿನ್ನ ಅನುಮಾನಾಸ್ಪದ ಸಾವಿಗ ಸಾಕಷ್ಟು ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಅವಕಾಶ ಮಾಡಿಕೊಟ್ಟರು. ಇಂಥ ಸಂದರ್ಭದಲ್ಲಿ ಈಗ ನಾನು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಠಾಣೆ ಆವರಣದಲ್ಲಿರುವಂತಹ ಮೃತನ ಚಿಕ್ಕಪ್ಪ ಮೆಹಬೂಬ್ ಅಲಿ ಅವರ ಜೊತೆಗೆ ಅವ್ರ ಜೊತೆ ಮಾತಾಡೋಣ, ಬನ್ನಿ, ಅವ್ರು ಏನು ಹೇಳ್ತಾರೆ ಅಂತಿಬಿಟ್ಟು ಅಂತ. ಈಗ ನಿನ್ನೆ ಒಂದು ಘಟನೆ ಬಗ್ಗೆ ನಿಮ್ಗೆ ಏನು ಇಷ್ಟಪಡ್ತೀರಾ? ಸರ್, ನಿನ್ನೆ ನಡೆದಿರೋ ಘಟನೆ ಬಗ್ಗೆ ಅವ್ರಿಗೆ ಹಿಡ್ಕೊಂಡು ಬಂದಿರೋದು ನಮಗೆ ಗೊತ್ತಿಲ್ಲ. ಆಮೇಲೆ ನಮಗೆ ಫೋನ್ ಮುಖಾಂತರ ಗೊತ್ತಾಯ್ತು, 8:00 ನಮಗೆ ಗೊತ್ತಾಯ್ತು, ನಾವು ಹೋಗೋಣ ಅಂತ ಹೇಳತಂಗ 8:30. ಆಮೇಲೆ 9:00 ತೀರ್ಕೊಂಡು ಅಂತ ಇದ್ಕೊಟ್ಲಿ ನಾವು ಸೀದಾ ಆಸ್ಪತ್ರೆ ಹತ್ರ ಬಂದ್ವಿ. ಆಸ್ಪತ್ರೆ ಹತ್ರ ಬಂದಾಗ ಬಾಡಿ ಇತ್ತು ಸರ್, ಅಲ್ಲಿ ತೀರ್ಕೊಂಡಿದ್ದು ನಮ್ಮ ಮಗ, ನಮ್ಮ ಅಣ್ಣನ ಮಗ ತೀರ್ಕೊಂಡಿದ್ದ. ಆಮೇಲೆ ಸ್ಟೇಷನ್ಗೆ ಹೋಗೋಣ ಕೇಳೋಣ ಅಂತ ನಾವು ಬರೋದಷ್ಟಿಗೆ ಡಿ ಎಸ್ ಬಿ ಸಾಹೇಬರು ಕೋರ್ಟ್ ಸರ್ಕಲ್ನಲ್ಲಿ ಇದ್ದರು. ಅಲ್ಲೇ ಡಿ ಎಸ್ ಬಿ ಸಾಹೇಬ್ರು ಇದ್ರಲ್ಲ, ಇಲ್ಲೇ ಇದ್ದಾರೆ, ಬರಪ್ಪ ಮಾತಾಡೋಣ ಅಂತ ನಾನು ಆಟೋದಾಗಿಂದ ಹೇಳಿದೆ. ಅಲ್ಲಿ ಮಾತಾಡಿದೆ ಸಾಹೇಬ್ರು ಕೊಟ್ಟೆ, ಮಾತಾಡಿದಾಗ ಸಾಹೇಬ್ರು ಹಿಂಗೆ ಆಗಿತ್ತು ಕಣಪ್ಪ, ಹಿಂಗೆ ಹಿಡ್ಕೊಂಡು ಬಂದಿದ್ವಿ, ಅವ್ನಿಗೆ ಪಿಡಿಸಿತ್ತು, ನಾವು ಕಬಣ ಅದೆಲ್ಲ ಕೊಟ್ಟು ಆಸ್ಪತ್ರೆಗೆ ಸೇರಿಸತ್ತಂಗ ಆ ಆಸ್ಪತ್ರೆಗೆ ಜೀವ ಆಗಿತ್ತು. ನಾವು ಆಮೇಲೆ ಸ್ಟೇಷನ್ಗೆ ವಾಪಸ್ ಬಾಡಿ ತೊಗೊಂಡು ಸ್ಟೇಷನ್ಗೆ ಬಂದುಬಿಟ್ಟು, ಸ್ಟೇಷನ್ಗೆ ಬಂದಾಗ ಡಿ ಎಸ್ ಬಿ ಸಾಹೇಬರು ಸಿ ಪಿ ಎಸ್ ಸಾಹೇಬ್ರ ಹತ್ರ ಇಬ್ಬಳರ ಹತ್ರನೂ ಮಾತಾಡ್ದಿವಿ ನಾವು. ಸರ್, ಅವ್ನಿಗೆ ಚೆನ್ನಾಗಿದ್ದಾಗ ಹಿಡ್ಕೊಂಡು ಬಂದಿದ್ದೀರ, ಈಗ ಬಂದಾಗ ಸತ್ತಿದ್ದಾನ ಅಂತ ಹೇಳಿದ್ರಿ, ಇದಕ್ಕೆ ಏನು ಕಾರಣ ಅಂತ ಹೇಳಿದ್ವಿ. ಅವರು ಪಿಡಿಸ್ ಬಂದಿತ್ತು ಅಂದರು. ನಾವು 30 ಇಟ್ಕೊಂಡು ಸಾಕಿದ್ವಿ ಸರ್, ಪಿಡಿಸಿಲ್ಲ ಅವ್ನಿಗೆ, ಪಿಡಿಸಿಲ್ಲ, ಅವ್ನಿಗೆ ಯಾರೋಗನಿಲ್ಲ, ಅವ್ನು ಡೈಲಿ ಕೆಲಸ ಮಾಡೋನು. ಆಮೇಲೆ ತದ್ದಾಗ ನಾವೇನಂದ್ವಿ, ಒಳ್ಳೆ ತೀರ್ಮಾನ ಬೇಕು ಸರ್, ನಮಗೆ ನ್ಯಾಯ ದಕ್ಕಿಸ್ಕೊಡ್ಬೇಕು. ಅವ್ನು ಹೆಂಡತಿ ಮಕ್ಕಳಿಗೆ ನ್ಯಾಯ ಬೇಕು ನಮಗೆ ಅಷ್ಟೇ, ನಮಗೆ ನೀವು ಏನು ಕೊಡೋದು ಬೇಡ, ನಮಗೆ ನ್ಯಾಯ ಬೇಕು. ನ್ಯಾಯ ಎಲ್ಲಿದ್ರೆ ನಾವು ಬಾಡಿಯಲ್ಲಿಂದ ಎತ್ತಲ್ಲ ಅಂತ ನಾವು ಹಠ ಮಾಡಿ ಪಟ್ಟ ಮಾಡಿದ್ರು. ಹೊರಗಡೆ ಹುಡುಗರು ಮಾಡಿದ್ರು, ನಾವು ಒಳಗಡೆ ಕುತ್ಕೊಂಡಿದ್ವಿ ಸಾಹೇಬ್ರು ಕೊಟ್ಟರೆ ಮಾತಾಡ್ಕೊಂಡು. ಆಮೇಲೆ ಏನಾಯ್ತು ಅಂತ ಹೇಳಿದರೆ ಸಿ ಫೋಟೋಸ್ ನೋಡೋಣ ಅಂತ ಹೇಳಿ ನಾವು ಬಂದಾಗ ಇಲ್ಲಿ ದಾಳಿ ಮಾಡಿದ್ರು ಹುಡುಗರು, ಅಷ್ಟೇ ಇದ್ದಿರೋದು. ಆಮೇಲೆ ಅವ್ರು ನ್ಯಾಯ ದಕ್ಕಿಸ್ಕೊಡ್ತೀನಿ ಅಂದರು. ಅದು ಹೊಡೆದಾಗ ಆಮೇಲೆ ಬಾಡಿ ತಿರುಗಿಸಿ ನೋಡಿದಾಗ ಎಡಗಡೆ ಭಾಗಕ್ಕೆ ಕೆಂಪಾಗಿತ್ತು ಸರ್. ಈಗ ಆದಿಲ್ಲು ಕರ್ಕೊಂಬಂದಿದ್ದು, ನಾವು ಒಂದು ಮಟ್ಕ ಮತ್ತು ಜೂಜಾಟ ಬರಿತಾ ಇದ್ದ, ಅದರಲ್ಲಿ ಪ್ರಕರಣದಲ್ಲಿ ಪಾಲ್ಗೊಂಡಿದ್ದೆ. ಹಾಗಾಗಿ ಅದು ವಿಚಾರಣೆ ಸಂಬಂಧಪಟ್ಟಂತೆ ನಾವು ಕರ್ಕೊಂಬಂದಿವಿ ಅಂತ. ನಿಮಗಿರೋ ಮಾಹಿತಿ ಪ್ರಕಾರ ಆದಿಲ್ ಮೇಲೆ ಇದರ ಕೇಸ್ ಆಗಿತ್ತಾ? ನಮಗೆ ದೇವರಾಣಿ, ಅವ್ನು ಹಿಂದೆ ಮುಂದೆ ಯಾವುದು ಇವತ್ತಿವರೆಗೂ ಕೇಸ್ ಆಗಿಲ್ಲ. ನಿಮ್ಮ ಸ್ಟೇಷನ್ಗೆ ಅವ್ರು ನೋಡ್ಕೊಳ್ಳಿ, ಅವ್ನು ಪಾಲೀಸ್ ಕೆಲಸ ಮಾಡೋಣ, ಮಟ್ಕ ಆಡ್ತಾನೆ ಮಟ್ಕ ಬರಿತಾನಂತ ನಮಗೆ ಗೊತ್ತಿಲ್ಲ ಸರ್. ಆದರೂ ಬರಿತದಾನಂತ ಅವ್ರ ಮಾಹಿತಿ ಮೇಲೆ ಹಿಡ್ಕೊಂಡು ಬಂದಿದ್ದಾರೆ. ಅದು ನಾವು ಒಪ್ಕೊಂಡಿದ್ದೀವಿ ಅವ್ನು ಬರೀತದಾನಂತ. ಬರೀದ್ರೆ ಅವ್ನು ಕಾನೂನು ರೀತಿಯಲ್ಲಿ ಇವ್ರು ಶಿಕ್ಷೆ ಕೊಡಬೇಕಿತ್ತು. ಸಹಿಸದಂಥದ್ದು ಏನೂ ಇಲ್ಲಲ್ಲ ಸರ್, ಅವ್ನು ಸತ್ತಿದ್ದಾನೆ, ನಮಗೆ ನ್ಯಾಯ ಬೇಕು. ಈಗ ಆದಿಲ್ ನ ಫ್ಯಾಮಿಲಿಯ ಬ್ಯಾಕ್ಗ್ರೌಂಡ್ ಏನು ಅನ್ಕೋತೆ? ಅವ್ರ ಬ್ಯಾಕ್ಗ್ರೌಂಡ್ನಲ್ಲಿ ಭಾಳ ಕಷ್ಟಗಾರ ಸರ್, ಅವರು ಕೂಲಿ ಹಾಲಿ ಮಾಡಿ ಜೀವನ ಮಾಡೋರು. ಅವ್ರ ಅಪ್ಪ ಹಮಾಲಿ ಕೆಲಸ ಮಾಡ್ತಾನೆ, ಅವ್ನು ಪಾಲೀಸ್ ಕೆಲಸ ಮಾಡ್ತಾನೆ ಬಸ್ ಸ್ಟ್ಯಾಂಡ್ನಲ್ಲಿ, ಅವ್ನು ಪಾಲೀಸ್ ಕೆಲಸ ಮಾಡ್ತಿದ್ದ. ಅದ್ರ ಅಕ್ಕಪಕ್ಕದಲ್ಲಿ ಅವ್ನು ಕೆಲಸ ಮಾಡೋ ಜಾಗದಾಗ ಇದೆಲ್ಲ ಆಗಿರೋದು, ಅಲ್ಲಿಂದನೇ ಇವ್ರಿಗೆ ಹಿಡ್ಕೊಂಡು ಬಂದಿರೋದು, ಮನೆಯಿಂದ ಏನು ಹಿಡ್ಕೊಂಡು ಬಂದಿಲ್ಲ, ಅಲ್ಲಿಂದನೇ ಇವ್ರು ಹಿಡ್ಕೊಂಡು ಬಂದಿರೋದು. ಈಗ ಅವನು ಆಸ್ಪತ್ರೆಯಲ್ಲಿ ಮೃತಪಟ್ಟ ನಂತರ ಕೆಲವೇ ಕ್ಷಣಗಳಲ್ಲಿ ಅವನ ಮೃತದೇಹನ ಇಲ್ಲಿ ಕರ್ಕೊಂಡ್ಬರ್ತಾರೆ, ಠಾಣೆ ಒಳಗಡೆ ಅವನ ಶವ ಇಟ್ಬಿಟ್ಟು ಪ್ರತಿಭಟನೆ ಮಾಡ್ತಾರೆ, 100 ಜನ ಸೇರ್ಬಿಟ್ಟು ಕಲ್ತೂರಾಟ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವಿದ್ರಾ ಸರ್? ಆ ಸಂದರ್ಭದಲ್ಲಿ ನಾವು ಹೊರಗಿದ್ದಿಲ್ಲ, ಒಳಗಿದ್ದು ಹೊರಗಿದ್ದರು ಕಲ್ತೂರಾಟ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ನಾವು ಒಳಗೆ ಸಾಹೇಬ್ರ ಜೊತೆಗಿದ್ವಿ. ನಾವು ಆ ಟೈಮಲ್ಲಿ ಕರೆಕ್ಟ್ ಈ ಸಿ ಸಿ ಕ್ಯಾಮ್ರಾ ನೋಡೋಕೆ ಹೊರಟಾಗ ಇಲ್ಲಿ ಕಲ್ತೂರಾಟ ಆಯ್ತು. ನಾವು ಕೇಳಿದ್ವಿ, ಅದು ಗಾಜೆಲ್ಲ ಹೊಡೆದಿದ್ದು ನಾವು ಸೌಂಡ್ ಕೇಳಿದ್ವಿ. ಆಮೇಲೆ ಅದ್ರ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ ಸರ್, ಅವ್ರು ಯಾರು ಹೊಡೆದಿದ್ದಾರೆ ಅವ್ರು ಸಿ ಸಿ ಟಿ ವಿನಾಗೆ ನೋಡ್ಕೊಳ್ಳಿ, ಯಾರಿದ್ದಾರೆ ಅವ್ರಿಗೆ ಇದು ಮಾಡ್ಕೊಳ್ಳಿ, ನಮ್ದೇನಿಲ್ಲ, ನಮ್ಮ ಮಗನ ನ್ಯಾಯ ಬೇಕು ನಮಗೆ. ಈಗ ಆ ಥರ ಮೃತನ ಕುಟುಂಬದವ್ರಿಗಿಂತ ಹೆಚ್ಚಾಗಿ ಹೊರಗಿಂದ ಬಂದಂಥವ್ರೆ ಸಾಕಷ್ಟು ಪ್ರವೋಕ್ ಮಾಡಿದ್ದಾರೆ, ಇದು ಘಟನೆಗೆ ಪ್ರಚೋದನೆ ನೀಡಿದ್ರು ಅಂತೇಳ್ಬಿಟ್ಟು. ಹೌದಾ, ನಿಜಾನ? ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್, ಅದು ಅವರು ಹೊರಗಡೆಯಿಂದ ಬಂದರೆ ಅವ್ರು ನೋಡ್ಕೋಬೇಕು, ಅದು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಮಗೇನು, ನಮ್ಮ ಮಗಂದು ನಮಗೆ ನ್ಯಾಯ ಬೇಕು. ಈಗ ಪೊಲೀಸ್ನವ್ರು ಏನಂತ ಹೇಳ್ತಾರೆ ಅದಕ್ಕೆ ನಿಮಗೆ? ಅಂದರೆ ನಿಮ್ಗೆ ಉತ್ತರ ಏನು ಸಿಗ್ತಾ ಇದೆ? ಪೊಲೀಸ್ನವರು ನಮಗೆ ರಾತ್ರಿ ಅವರು ಒಂದು ತೀರ್ಮಾನ ಮಾಡಿ ನೀವು ಕರ್ಕೊಂಡು ಹೋಗಿ ಫಸ್ಟ್ ಮಾಡೋ ಮಾಡಿಸ್ರಿ, ನಾವು ನಿಮಗೆ ಒಳ್ಳೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಪೋಸ್ಟ್ ಮಾಡೋಮಿಗೆ ದಾವಣಗೆರೆ ಕಳಿಸಿದ್ದೀವಿ, ಇನ್ನೂ ಹೆಣ ಬಾಡಿ ಬಂದಿಲ್ಲ ಸರ್ ಮಣ್ಣು ಮಾಡೋಕ್ಕೆ, ಬಂದಿದ್ದ ಕೂಡಲೇ ನಾವು ಮಣ್ಣು ಮಾಡ್ತೀವಿ, ಅದಕ್ಕೆ ಈಗ ಏನು ಹೇಳ್ತಾರಂತ ಕೇಳಕ್ಕೆ ಬಂದಿದ್ದೀವಿ ಅಷ್ಟೇ. ಈಗ ಕೊನೆಯದಾಗಿ ನೀವು ಏನು ನಿರೀಕ್ಷೆ ಮಾಡ್ತೀರಿ ಈ ಘಟನೆಯಲ್ಲಿ? ಏನು ಒಟ್ಟಾರೆ ಏನು ತೀರ್ಮಾನ ಮಾಡ್ತಾರೆ ಅದರ ಮೇಲೆ ನಾವು ಕಾನೂನು ಪ್ರಕಾರ ಏನು ಬರ್ತೈತೆ ಅದು ಮಾಡ್ತೀವಿ ಸರ್, ಕಾನೂನು ಪ್ರಕಾರನೇ ಮಾಡ್ತೀವಿ. ಓಕೆ, ಅಂದರೆ ಈಗ ಅದಿಲ್ದ ಇದರಲ್ಲಿ ಯಾವುದು ತಪ್ಪಿಲ್ಲ ಅಂತ ನೀವು ಹೇಳ್ತಿರೋದು, ಆದರೆ ಇದು ಒಂದು ಯೋಜಿತ ಕೃತ್ಯ ಅಂತನಾ ಹೇಗೆ? ಇಲ್ಲ, ತಪ್ಪ ಇಲ್ಲ ಅಂತಲೂ ನಾವು ಹೇಳಲ್ಲ, ತಪ್ಪೈತೆ ಅಂತಲೂ ಹೇಳಲ್ಲ, ಆದರೂ ಅವ್ನ ಮೇಲೆ ಘಟನೆ ನಡೆದಿತ್ತೆ ಸರ್. ಇದು ಮೃತನ ಚಿಕ್ಕಪ್ಪನಾಗಿರುವಂತಹ ಮೆಹಬೂಬ್ ಅಲಿ ಅವರ ಒಂದು ಮಾತು. ನನ್ನ ಚಿಕ್ಕ ಅಣ್ಣನ ಮಗ ಯಾವುದೇ ತಪ್ಪು ಮಾಡಿದ್ರು ಕೂಡ, ಅಂದರೆ ವಿಚಾರಣೆಗೆ ಕರ್ಕೊಂಡ್ಬಂದಾಗ ಆರೋಗ್ಯ ಹೋಗಿದ್ದ, ನಂತರದಲ್ಲಿ ಕೆಲವು ನಿಮಿಷಗಳ ಇಲ್ಲಿ ಮೃತಪಡ್ತಾನೆ, ಇದ್ರ ಬಗ್ಗೆ ನನಗೆ ನ್ಯಾಯ ಸಿಗಬೇಕು, ಇದ್ರ ಬಗ್ಗೆ ಸರಿಯಾದ ಎನ್ಕ್ವೈರಿ ಆಗಿಬಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ನಮಗೆ ನ್ಯಾಯ ಬೇಕು ಅಂತೇಳ್ಬಿಟ್ಟು ಅವ್ರು ಮಾಡ್ತಿರುವಂಥ ಮನವಿ. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಚನ್ನಗಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.